ವಿದ್ಯಾರ್ಥಿ ಎಟಿಎಂ ಬಗ್ಗೆ ಮ್ಯಾನೇಜರ್ ಜೊತೆ ಮಾತನಾಡಿದ ಅವನು ಅರ್ಧ ಗಂಟೆ ಬಳಿಕ ಮಾಡಿದ್ದು ಸೇಮ್ ಫಿಲ್ಮ್ ಸ್ಟೈಲ್ ರಾಬರಿ ಅಲ್ಲಿದ್ದ ಯಾರಿಗೂ ಏನು ತುಟಿಕ್ ಪಿಟಿಕ್ ಅನ್ನದ ಸ್ಥಿತಿ ಇಂಥ ಸ್ಥಿತಿಯಲ್ಲಿ ಭಂಡ ಧೈರ್ಯ ಪ್ರದರ್ಶಿಸಿದವನು ಅಲ್ಲೇ ದರೋಡೆಕೋರನ ಕಣ್ಣಿನ ಅಂಚಿನ ಸ್ವಲ್ಪ ದೂರವಿದ್ದ ಒಬ್ಬ ಅಮಾಯಕ ಸೇಮ್ ಫಿಲ್ಮಿ ಸ್ಟೈಲ್ ರಾಬರಿ ಅದು ನೋಡ್ ನೋಡ್ತಿದ್ದಂತೆ ಆ ದರೋಡೆಕೋರ ಮೊದಲು ಅರ್ಧ ಗಂಟೆ ಚೇರ್ನಲ್ಲಿ ಕೂತ್ಕೊಂಡು ಎಲ್ಲ ಪ್ಲಾನ್ ಹಾಕಿದ್ದ ಏನ್ ಮಾಡಿದ್ರೆ ಏನಾಗ್ಬೋದು ಅನ್ನೋದನ್ನ ಮನಸ್ಸಿನಲ್ಲಿ ಎಣಿಸಿದ್ದ ಕೂತಿದ್ದವನು ದಿಢೀರ್ ಎದ್ದು ಕಾರ್ಯಮಗ್ನನಾದ ಅಕ್ಕಪಕ್ಕದಲ್ಲಿದ್ದವರಿಗೆ ಏನೂ ಮಾಡದ ಅಸಹನೆ ನೋಡ್ ನೋಡ್ತಿದ್ದಂತೆ ಹಣ ತುಂಬಿಸಿಕೊಂಡು ಅವನು ಕೆಲಸ ಸಲೀಸಾಯ್ತು ಅನ್ನೋ ಗಾಂಭೀರ್ಯದಲ್ಲಿ ಹೊರನಡೆಯಲು ಮುಂದಾದ ಉಸಿರಾಡಲು ಯೋಚಿಸುತ್ತಿದ್ದ ಹೀಗೆ ಹಣದ ಬ್ಯಾಗ್ನೊಂದಿಗೆ ಹೊರನಡೆಯಲು ಮುಂದಾದ ಆ ದರೋಡೆ ಕೋರ್ನಿಗೆ ಇನ್ಯಾವ ಅಡ್ಡಿ ಇಲ್ಲ ಅಂದ್ಕೊಂಡಿದ್ದ ಹೀಗೆ ಅಂದ್ಕೊಂಡೇ ಹೆಜ್ಜೆಯನ್ನ ಮುಂದಿಟ್ಟ ಮನಸ್ಸಿನಲ್ಲಿ ಆಲೋಚನೆಗಳ ಸರಮಾಲೆ ಆಗ್ಲೇ ಯೋಚಿಸುತ್ತಿದ್ದ ಇಂಥ ಧಾವಂತದಲ್ಲಿ ಹೆಜ್ಜೆ ಮುಂದಿಡುತ್ತಿದ್ದ ಆ ಭೂಪ ಇದ್ದಕ್ಕಿದ್ದಂತೆ ನಿಂತ್ಕೊಂಡ ಹಿಂತಿರುಗಿ ನೋಡಿದ್ರೆ 30 ವರ್ಷದ ಕಟ್ಟುಮಸ್ತಾದ ವ್ಯಕ್ತಿಯೊಬ್ಬ ದರೋಡೆ ಕೋರನ ಬಳಿ ಬರುತ್ತಿದ್ದದನ್ನ ಗಮನಿಸಿದ ಆತ ಚಿಕ್ಕಬಾಣವಾರದ ನಿವಾಸಿ ಮುರುಳೀಧರ್ ದರೋಡೆಕೋರನ ಆರ್ಭಟವನ್ನ ಕಣ್ಣಾರೆ ಕಂಡ ಗ್ರಾಹಕರಲ್ಲಿ ಆತನು ಒಪ್ಪನಾಗಿದ್ದ ಪಿಸ್ತಲ್ ತೋರಿಸಿದ ಅಲ್ಲಿ ಕಾರ್ನರ್ ಮಾಡ್ದ ನಮ್ಮನ್ನೆಲ್ಲ ಕಾರ್ನರ್ ಮಾಡಿಬಿಟ್ಟು ಒಬ್ಬನ್ನ ಶೂಟ್ ಮಾಡ್ಬಿಟ್ಟ ಹೋಗ್ಬಿಟ್ಟು ಆಮೇಲೆ ನನ್ನ ಕರ್ಕೊಂಡೋಗಿ ಅಲ್ಲಿ ಕ್ಯಾಶಿಯರ್ನ ಕರೆದ್ಬಿಟ್ಟು ದುಡ್ಡು ತುಂಬಿಸಿದ ಆಮೇಲೆ ದುಡ್ಡು ಆಗುತ್ತವನು ಓಡಾದ ಅಷ್ಟೆ ಮೊಬೈಲೆಲ್ಲ ಮೊಬೈಲೆಲ್ಲ ಅಲ್ಲೆಲ್ಲ ಅದೇ ಕಾರ್ನರ್ ಮಾಡಿಬಿಟ್ಟು ಎಲ್ಲರೂ ಮೊಬೈಲ್ನೆಲ್ಲ ಹಾಕೊಂಡಲ್ಲ ನಾನು ಹಾಕಿದೆ ಯಾಕೆಂದರೆ ಒಂದು ಕಸ್ಟಮರ್ ಬಿದ್ದಿದ್ದಾನೆ ನನ್ನ ಎದುರುಗಡೆ ಶೂಟ್ ಆಗಿಬಿಟ್ಟು ಸೊ ಆಯಿತು ನನ್ನ ಮೈಂಡಲ್ಲಿ ಒಂದೇ ಆಯಿತು ಪ್ರಾಡಕ್ಟ್ ಮೈ ಕಸ್ಟಮರ್ಸ್ ಆ್ಯಸ್ ವೆಲ್ ಆಸ್ ಮೈ ಸ್ಟಾಫ್ ಸೊ ಎಲ್ಲ ಹಾಕಿ ಅಂತ ಹೇಳಿದೆ ಹಾಗೆ ತಕ್ಷಣ ಅವನಿಗೆ ಅವನಿಗೆ ಯಾಕಂದರೆ ಇಲ್ಲಿಂದ ಕರ್ಕೊಂಡು ಹೋಗೋದು ಗೊತ್ತಿದೆ ಅವನು ನನ್ನ ಮ್ಯಾನೇಜರ್ ಅಂತ ಯು ಕಾಲ್ ದ ಕ್ಯಾಶಿಯರ್ ಅಂತ ಬಿಟ್ಟು ನನ್ನ ಗನ್ ಬ್ಯಾಂಕ್ ಕರ್ಕೊಂಡು ಚಿಕ್ಕಬಾಣವಾರ ನಿವಾಸಿ ಮುರಳೀಧರ್ ಪೆಟ್ರೋಲ್ ಬಂಕ್ ಮಾಲೀಕರಾಗಿದ್ದರು ದರೋಡೆಗೊಳಗಾದ ಬ್ಯಾಂಕ್ನಲ್ಲಿ ಖಾತೆದಾರರಾಗಿದ್ದರು ಬಂಕ್ನಲ್ಲಿ ಕಲೆಕ್ಟ್ ಆಗಿದ್ದ ಹಣವನ್ನ ಜಮಾ ಮಾಡಲು ನಿನ್ನೆ ಮಧ್ಯಾಹ್ನ ಬ್ಯಾಂಕ್ಗೆ ಬಂದಿದ್ರು ಅದಾಗಲೇ ತಂದಿದ್ದ ಅಷ್ಟು ಹಣವನ್ನ ಬ್ಯಾಂಕ್ ಖಾತೆಗೆ ಜಮಾ ಮಾಡಿ ಹೊರಡುವ ಸಿದ್ಧತೆಯಲ್ಲಿದ್ದರು ಅದೇ ಸಂದರ್ಭದಲ್ಲಿ ದರೋಡೆಕೋರನ ದಾಳಿಯಲ್ಲಿ ಬಂಧಿಯಾಗಿದ್ರು ಆ ದರೋಡೆಕೋರನ ದರ್ಪವನ್ನ ಕಂಡಿದ್ದ ಮುರಳಿ ಹೇಗಾದರೂ ಮಾಡಿ ಆತನನ್ನ ಹಿಡಿಯುವ ಧಾವಂತಕ್ಕೆ ಮುಂದಾದ್ರು ಅದಾಗಲೇ ಹಣ ತುಂಬಿಸಿಕೊಂಡು ಹೊರಟಿದ್ದ ದರೋಡೆಕೋರನನ್ನ ತಡೆಯಲು ಮುರಳಿ ಆತನ ಜೊತೆ ವಾಗ್ವಾದಕ್ಕಿಳಿದಿದ್ದಾನೆ ಎಲ್ಲ ಸಲೀಸಾಗಿದೆ ಅನ್ನುವಷ್ಟರಲ್ಲಿ ಮುರಳಿ ಅಡ್ಡಿಪಡಿಸಿದ ಪ್ರಸಂಗದಿಂದ ದರೋಡೆಕೋರ ಸಿಟ್ಟಿಗೆದ್ದಿದ್ದ ದಾರಿಗೆ ಅಡ್ಡಬಾರದಂತೆ ಎಚ್ಚರಿಕೆ ನೀಡಿದ್ದ ಒಳಗಡೆಯಿಂದ ಲಾಕ್ ಮಾಡ್ಕೊಂಡು ಒಳಗೆ ಹೋಗಿದ್ದ ಅವನು ಹೊರಗಡೆ ಫಸ್ಟ್ ಡೋರ್ ಅನ್ನು ಕ್ಲೋಸ್ ಮಾಡಿ ಒಂದು ಶಟರ್ ಇದೆ ಇಲ್ಲಿ ಶಟರ್ ಅನ್ನು ಫಸ್ಟ್ ಕ್ಲೋಸ್ ಮಾಡಿ ಶಟರ್ ಇಂದ ಒಳಗಡೆ ಹೋಗಿ ಮತ್ತೊಂದು ಗ್ಲಾಸ್ ಇದೆ ಅದನ್ನು ಕ್ಲೋಸ್ ಮಾಡಿ ಒಳಗಡೆ ಎಂಟ್ರಿ ಆಗಿದ್ದವನು ನಂತರದಲ್ಲಿ ಮತ್ತೆ ಅದನ್ನು ಕ್ಲೋಸ್ ಮಾಡಿ ಯಾರು ಹೊರಗಡೆ ಬರೋದನ್ನು ಪ್ರೊಟೆಕ್ಟ್ ಮಾಡಿ ಹೊರಟೋಗ್ಬಿಟ್ಟಿದ್ದವನು ದರೋಡೆಕೋರನ ದಾರಿಗೆ ಅಡ್ಡ ಬಂದ ಮುರಳಿ ವಿರುದ್ಧ ಆತ ಸಿಟ್ಟಿಗೆದ್ದಿದ್ದ ದಾರಿಗೆ ಅಡ್ಡ ಬಾರದಂತೆ ಎಚ್ಚರಿಕೆ ನೀಡಿದ ಕಷ್ಟಪಟ್ಟ ಹಣ ಬಿಟ್ರೆ ಹೋಯ್ತು ಅನ್ನೋದು ಮಾತ್ರ ಮುರಳಿ ತಲೆಯಲ್ಲಿತ್ತು ಕಷ್ಟದ ಬೆವರು ದರೋಡೆಕೋರನ ವಿರುದ್ಧ ಮಾತನಾಡುವಂತೆ ಪ್ರೇರೇಪಿಸಿತ್ತು ಯಾವುದೇ ಕಾರಣಕ್ಕೂ ದಾರಿ ಬಿಡೋಲ್ಲವೆಂದು ಜಗಳ ಕೇಳಿದ್ದಾರೆ ಮುರಳಿಯ ದಿಟ್ಟತನ ಕಂಡ ಬಂದಿಯಾಗಿದ್ದ ಆ ಜನರಲ್ಲಿ ಆಗತಾನೆ ಚೈತನ್ಯದ ಸಿಂಚನ ಮೂಡಿತ್ತು ದರೋಡೆಕೋರ ಸಿಕ್ಕೇ ಬಿಟ್ಟ ಒಟ್ಟಾಗಿ ಹಿಡಿಯೋಣ ಅನ್ನೋ ಪರಿಸ್ಥಿತಿ ಉದ್ಭವವಾಗೋಯ್ತು ಮುರಳಿಯ ಜಿಗುಟುತನ ಅಲ್ಲಿದ್ದ ಜನರ ಹುಮ್ಮಸ್ಸನ್ನ ಆ ದರೋಡೆಕೋರ ಕಣ್ಣಲ್ಲಿಯೇ ಗಮನಿಸಿದ ಒಂದು ಕ್ಷಣ ಸುಮ್ಮನಾದ್ರೆ ಆತನ ಕಥೆಯೇ ಮುಗಿಯುವಂತಾಗಿತ್ತು ಆಗ ಜಾಗೃತಗೊಂಡ ದರೋಡೆಕೋರ ಕೈಯಲ್ಲಿದ್ದ ಪಿಸ್ತೂಲ್ನಿಂದ ಗುಂಡನ್ನ ಹಾರಿಸಿಯೇ ಬಿಟ್ಟ ಗಾಳಿಯಲ್ಲಿ ತೂರಿದ ಗುಂಡು ಎದುರಿಗಿದ್ದ ಮುರಳೀಧರ್ ಎದೆಗೆ ನಾಟಿತ್ತು ಮುರಳಿ ಅಲ್ಲೇ ಕುಸ್ತು ಬಿದ್ದ ಜನರ ಚೈತನ್ಯವು ಅಲ್ಲಿಗೆ ಕೊನೆಯಾಯಿತು ಒಬ್ಬ ಇಲ್ಲಿ ಕಾರ್ಪೊರೇಷನ್ ಬ್ಯಾಂಕ್ಗೆ ಬಂದು ಅಲ್ಲಿ ಮ್ಯಾನೇಜರ್ ಹತ್ರ ಹಣ ಡಿಮ್ಯಾಂಡ್ ಮಾಡಿ ಅವರಿಲ್ಲ ಅಂದಮೇಲೆ ಕ್ಯಾಶಿಯರ್ ಹತ್ರ ಹೋಗಿ ಅಲ್ಲಿ ಹಣ ಕೊಡಲಿಲ್ಲ ಅಂತ ಎದುರಿಸಿದ್ದಕ್ಕೆ ಪಿಸ್ತೂಲ್ ಅಂತ ತೆಗೆದಿದ್ದಾನೆ ಆ ಪಿಸ್ತೂಲ್ನಿಂದ ಇವರು ಹಣ ಕೊಡೋದು ಲೇಟ್ ಮಾಡಿದ್ದಾರೆ ಅಂತೇಳಿ ಒಬ್ಬರಿಗೆ ಫೈರ್ ಮಾಡಿದ್ದಾರೆ
ಫೈರ್ ಮಾಡಿದಾಗ ಒಬ್ಬ ಮುರಳೀಧರ್ ಅಂತ ಕಸ್ಟಮರ್ ಅವರು ಪೆಟ್ರೋಲ್ ಬ್ಯಾಂಕ್ ಮ್ಯಾನೇಜರ್ ಅವರ ಎಡಗೈಗೆ ತಾಗಲಿದೆ ಹೆಂಗಾದರೆ ಈ ಕಡೆ ಗುಂಡು ಇಲ್ಲಿಂದ ಒಂದು 50 ಮೀಟರ್ ದೂರದಲ್ಲಿ ಇಲ್ಲಿ ಆಸ್ಪತ್ರೆಗೆ ಸೇರಿಸಿದ್ದಾರೆ ಆದರೂ ಸಹ ಆತ ಉಳ್ಕೊಂಡಿಲ್ಲ ತೀರ್ಕೊಂಡಿದ್ದಾರೆ ಸುಮಾರು ಒಂದು 15 ಲಕ್ಷ ಎಷ್ಟು ಅಮೌಂಟ್ 15 ಲಕ್ಷದ 20 ಸಾವಿರ ರೂಪಾಯಿ ಅಷ್ಟು ದುಡ್ಡನ್ನು ತೆಗೆದುಕೊಂಡು ಹೋಗಿದ್ದಾನೆ ಜನರ ಕಣ್ಣಲ್ಲಿ ಭಯವನ್ನ ಕಂಡ ದರೋಡೆಕೋರ ಕ್ಷಣಾರ್ಧದಲ್ಲಿ ಮರೆಯಾದ ರಕ್ತದ ಮಡುವಿನಲ್ಲಿ ಬಿದ್ದಿದ್ದ ಮುರಳಿಯನ್ನ ಹತ್ತಿರದ ಎನ್ಆರ್ಆರ್ ಆಸ್ಪತ್ರೆಗೆ ಸೇರಿಸಲಾಯಿತು ಗುಂಡು ದೇಹ ಹೊಕ್ಕಿದ್ರಿಂದ ಮುರಳೀಧರ್ ಸಾವನ್ನಪ್ಪಿದ್ದ ದರೋಡೆಕೋರನ ಅಟ್ಟಹಾಸಕ್ಕೆ ಲಕ್ಷಾಂತರದ ಹಣದ ಜೊತೆಗೆ ಅಮಾಯಕನೊಬ್ಬನ ಜೀವ ಕೂಡ ಹರಣವಾಗಿತ್ತು ಉಂಡು ಹೋದ ಕೊಂಡು ಹೋದ ಅನ್ನೋ ಹಾಗೆ ಬಂದ ದರೋಡೆಕೋರ ಹಣದ ಜೊತೆಗೆ ಅಮಾಯಕನೊಬ್ಬನ ಪ್ರಾಣವನ್ನ ತೆಗೆದುಬಿಟ್ಟ ಇಷ್ಟಾದ ಮೇಲೆ ಶುರುವಾಗೋದು ಪೊಲೀಸ್ ತನಿಖೆ ಇಂಥ ದುರಂತ ನಡೆದ 12 ಗಂಟೆಯಲ್ಲಿ ನಮ್ಮ ಪೊಲೀಸರು ಆ ದರೋಡೆಕೋರನನ್ನ ಹಿಡಿದು ಹಾಕಿದ್ದಾರೆ ಅದು ನಿಜಕ್ಕೂ ಕೂಡ ಪೊಲೀಸ್ ಸಾಹಸ ಕಥೆಗಳಲ್ಲಿ ಒಂದು ಅದ ಹೇಗೆ ಅನ್ನೋದ್ರ ಬಗ್ಗೆ ಹೇಳ್ತೀವಿ ಒಂದು ಬ್ರೇಕ್ ನಂತರ